ಆಮೇಲೆ ಆ್ಯಕ್ಚುಲಿ ಕೆಲಸ ಮಾಡೋದು ಈಸಿ, ಅವಾರ್ಡ್ ತೊಗೊಂಡು ಮಾತಾಡೋದಕ್ಕಿಂತ. ಮದುವೆ ಆಗೋದಕ್ಕೂ ಮುಂಚೆ ಕೆಲಸ ಮಾಡಿದಂಥ ಸಿನಿಮಾ ತಾಯಿ ಕಸ್ತೂರ್ಬಾ ಗಾಂಧಿ. ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದಂಥ ಸಿನಿಮಾ. ಅವಾರ್ಡ್ಸ್ ಬಗ್ಗೆ ನಾನು ಹೇಳಬೇಕು, ತುಂಬ ಮುಂಚೆಯಿಂದ ನಾನು ಹೇಳ್ಕೊಂಬರ್ತಿದ್ದೀನಿ ನನಗೆ ಜನರ ರೆಕಗ್ನಿಷನ್ಗೋಸ್ಕರ ನಾನು ಕೆಲಸ ಮಾಡ್ತೀನಿ ಅಂತ. ಬಟ್ ಏನೇ ಹೇಳಿದ್ರು ಕೂಡ, ಬಟ್ ಇದೆಲ್ಲ ಯಾಕೆ ಶುರುವಾಯಿತು ಅಂತಂದರೆ, ಎಕ್ಸ್ಪೆಕ್ಟೆಡ್ ಫ್ಯೂ ಅವಾರ್ಡ್ಸ್ ಫಾರ್ ಮೈ ಸಿನಿಮಾಸ್. ಇನಿಷಿಯಲ್ ಡೇಸ್ ಆಫ್ ಮೈ ಕರಿಯರ್ ನಾನು ಅವಾರ್ಡ್ ತೊಗೋಬೇಕು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು ಅಂತ ಕಳ್ಳರ ಸಂತೆಯಿಂದ ಉಗ್ರಂ, ನೀರು ದೋಸೆ, ಬೆಲ್ ಬಾಟಮ್ ಈ ರೀತಿ ತುಂಬಾ ಡೆಡಿಕೇಟೆಡ್ ಆಗಿ ತುಂಬ ವರ್ಕ್ ಮಾಡಿದಾಗ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಒಂದು ರೆಕಗ್ನೈಸ್ ಮಾಡಿ ನನಗೂ ಅವಾರ್ಡ್ ಸಿಗುತ್ತೆ ಅಂತ. ಸಿಗದೇ ಇದ್ದಾಗ ನಾನು ತುಂಬಾ ಡಿಸಪಾಯಿಂಟ್ ಆಗಿದ್ದ ದಿನಗಳೂ ಇದೆ. ಸೊ ಆವಾಗ ನನಗೆ ನಾನೇ ಕನ್ಸೋಲ್ ಮಾಡಿಕೊಂಡು, ಜನರ ಪ್ರೀತಿ, ಜನರ ಅಕ್ನಾಲೆಜ್ಮೆಂಟ್ ಸಿಕ್ಕಿದ್ರೆ ಸಾಕು ಅವ್ರಿಗೋಸ್ಕರ, ಮತ್ತು ನನ್ನ ಫ್ಯಾಮಿಲಿಗೆ ಮತ್ತು ನನ್ನ ಪ್ರೀತಿಸೋರಿಗೆ, ಟು ಮೇಕ್ ದೆಮ್ ಪ್ರೌಡ್ ನಾನು ಕೆಲಸ ಮಾಡಬೇಕು ಅಂತ ಒಂದು ನಿರ್ಧಾರ ತೊಗೊಂಡಿದ್ದೆ. ಬಟ್ ಈ ರೀತಿ ನಮ್ಮ ಸಂಸ್ಥೆ, ನಮ್ಮ ಚೇಂಬರ್ ಅವರು ನಡೆಸ್ತಾ ಇರೋವಂಥ ಕಾರ್ಯಕ್ರಮದಲ್ಲಿ ನನ್ನ ಕೆಲಸನ ಗುರುತಿಸಿ ನನಗೆ ಅವಾರ್ಡ್ ಕೊಟ್ಟಿರೋದು ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಅದು ಹೇಗೆ ಅಂದರೆ, ತುಂಬಾ ಜವಾಬ್ದಾರಿ ಜಾಸ್ತಿ, ಯಾಕಂದರೆ ಚೇಂಬರಲ್ಲಿ ಇರೋವಂಥ ಎಲ್ರಿಗೂ ಎಲ್ಲ ಆರ್ಟಿಸ್ಟ್ಗಳು ಬೇಕು, ನಾವೆಲ್ಲರೂ ಹತ್ರನೇ, ಎಲ್ಲ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಲ್ಲ ಆರ್ಟಿಸ್ಟ್ಗಳಾಗಿರ್ಬೋದು, ಅದ್ರ ಮಧ್ಯೆ ಪಿಕ್ ಅಂಡ್ ಚೂಸ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಇಟ್ಸ್ ವೆರಿ ಚಾಲೆಂಜಿಂಗ್ ಫಾರ್ ದೆಮ್ ಕಂಪೇರ್ ಟು ಅದರ್ ಕಮರ್ಷಿಯಲ್ ಅವಾರ್ಡ್ಸ್. ಸೊ ದಿಸ್ ವಿಲ್ ಬಿ ವೆರಿ ಜೆನ್ಯೂನ್ ಇಸ್ ವಾಟ್ ಐ ಫೀಲ್ ಆ್ಯಂಡ್ ಐ ಬಿಲೀವ್. ಆ್ಯಂಡ್ ಈ ಅವಾರ್ಡ್ಸ್, ನಮ್ಮ ತೆಲುಗಿನ ನಂದಿ ಅವಾರ್ಡ್ಸ್ ಎಷ್ಟು ಶ್ರೇಷ್ಠವಾದದ್ದು, ಅದಕ್ಕೂ ಹೆಚ್ಚು ಹೆಚ್ಚು ಉನ್ನತ ಸ್ಥಾನಕ್ಕೆ ಇನ್ನೂ ಇದನ್ನು ತೊಗೊಂಡು ಹೋಗಬೇಕು ಈ ನಮ್ಮ ನಂದಿ ಅವಾರ್ಡ್ಸ್ ಅಂತ ನಾನು ವಿಶ್ ಮಾಡ್ತೀನಿ. ತುಂಬ ಚಿಕ್ಕವಳು ನಾನು, ಬಟ್ ವಿಶ್ ಮಾಡ್ತೀನಿ. ಆ್ಯಂಡ್ ಎಲ್ಲ ಪ್ರತಿಭೆಗಳನ್ನೂ ಗುರುತಿಸಿ ನೀವು ಅವಾರ್ಡ್ ಕೊಟ್ಟಾಗ ತುಂಬಾ ನಮ್ಮ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ, ಆ್ಯಂಡ್ ತುಂಬಾ ಖುಷಿ ಆಗುತ್ತೆ, ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ. ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಅನಿಸುತ್ತೆ. ಸೊ ಸದ್ಯಕ್ಕೆ ಈಗ ಬ್ರೇಕಲ್ಲಿ ಇರೋದ್ರಿಂದ ಮುಂದೆ ವರ್ಕ್ ಮಾಡಿದಾಗ ಇನ್ನೂ ಹೆಚ್ಚು ಹುಮ್ಮಸ್ಸಿಂದ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು ನಿಮ್ಮೆಲ್ರಿಗೂ, ಥ್ಯಾಂಕ್ ಯು ಸೋ ಮಚ್. ಖುಷಿ ಆಗುತ್ತೆ, ಭಾಳ ಭಾಳ ಖುಷಿ ಆಗುತ್ತೆ. ಅಂದರೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂದರೆ ನಮಗೆ ಮಾತೃಸಂಸ್ಥೆ, ನಮ್ಮ ಚಿತ್ರರಂಗದವ್ರಿಗೆ ಭಾರಿ ಹತ್ರ. ಸೊ ನೀವು ಈ ಒಂದು ಇನಿಷಿಯೇಟಿವ್ ತೊಗೊಂಡಿರೋದು ಭಾಳ ಭಾಳ ಸಂತೋಷದ ಸಂಗತಿ. ಆ್ಯಂಡ್ ಈ ಒಂದು ಅವಾರ್ಡ್ ಇದು ನಮ್ಮದೇ ಒಂಥರ ಹೋಮ್ ಟರ್ಫಲ್ ಕೊಟ್ಟಿದ್ದು ಅನಿಸುತ್ತೆ, ನಮ್ಮದು ಅಂತ ಅನಿಸುತ್ತೆ, ಮನಸ್ಸಿಗೆ ಹತ್ರ ಆಗುತ್ತೆ. ಸೊ ಈ ಥರ ಅಂದರೆ ಅವ್ರು ಹೇಳ್ದಂಗೆ ಇನ್ನು ಸಾಕಷ್ಟು ವರ್ಷಗಳು ಪ್ರತಿಭೆಗಳನ್ನ ಗುರುತಿಸ್ತಾ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಾ ಸಾಗಿ ನಮ್ಮ ಜೊತೇಲಿ ನೀವು, ನಿಮ್ಮ ಜೊತೇಲಿ ನಾವು, ಇದು ಪ್ರತೀತಿ, ಭಾಳ ಖುಷಿ ಆಗಿದೆ. ಆ್ಯಂಡ್ ಡಬಲ್ ಧಮಾಕ ಅಂದರೆ ಇವತ್ತು ನನ್ನ ಹೆಂಡತಿಗೆ ಒಂದು ಅವಾರ್ಡ್ ಬಂದಿರೋದು. ತಾಯಿ ಕಸ್ತೂರ್ ಗಾಂಧಿ ಅಂದರೆ ಮಹಾತ್ಮ ಗಾಂಧಿ ಬಗ್ಗೆ ನಾವು ತುಂಬ ತಿಳಿದಿದ್ದೀವಿ, ಓದಿದ್ದೀವಿ. ಕಸ್ತೂರ್ಬಾ ಗಾಂಧಿಯ ಪಾತ್ರ ಗಾಂಧಿ ಅವರ ಲೈಫಲ್ಲಿ ತುಂಬ ದೊಡ್ಡದು. ಆ ಬಯೋಪಿಕ್ನ ಆಧರಿಸಿ ಬರಗೂರು ರಾಮಚಂದ್ರಪ್ಪ ಅವರು ಸಿನಿಮಾ ಮಾಡಿದರು. ಈ ಸಿನಿಮಾ ಅದರ ಹಿಂದೆ ಇವರ ಎಫರ್ಟ್ ಕಂಡಿದ್ದೀನಿ, ಪರ್ಸ್ನಲಿ ಕಂಡಿದ್ದೀನಿ, ತುಂಬಾ ಎಫರ್ಟ್ ಹಾಕಿ. ಅಂದರೆ ಪ್ರತಿ ಪಾತ್ರನೂ ಅಂದರೆ ಸವಾಲಿನ ಪಾತ್ರ ಅಂದರೆ ಅದನ್ನ ಅಪ್ಕೊಂಡು ಅದನ್ನ ಒಪ್ಪಿಕೊಂಡು ತುಂಬ ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡ್ತಾರೆ. ಈ ಪಾತ್ರಕ್ಕೆ ತುಂಬಾ ಡೆಡಿಕೇಟ್ ಮಾಡಿದರು. ಆ್ಯಂಡ್ ಆ ಸಿನಿಮಾಗೆ ಒಂದು ಅವಾರ್ಡ್, ನಂದಿ ಅವಾರ್ಡ್ ಬಂದಿರೋದು ಬಹಳ ಖುಷಿ ಆಯಿತು. ಕಂಗ್ರ್ಯಾಚುಲೇಷನ್ಸ್ ಡಿಯರ್. ಅದರ್ವೈಸ್ ತುಂಬಾ ಖುಷಿ ಆಗುತ್ತೆ, ಈ ಥರ ಒಂದು ಸಮಾರಂಭಗಳಾಗ್ತಾ ಇರಬೇಕು, ನಾವೆಲ್ಲ ಬೆರೀತಾ ಇರಬೇಕು, ಸೇರ್ತಾ ಇರಬೇಕು. ಸೊ ಅದು ಒಂದು ಹಬ್ಬದ ವಾತಾವರಣ ನಮಗೆ, ನಮ್ಮ ಇಂಡಸ್ಟ್ರಿಯವರಾಗಿರೋದ್ರಿಂದ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್, ಒಳ್ಳೆಯದಾಗಲಿ.